ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಪೂರ್ತಿ ಕೇಳಿ, ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಏನಪ್ಪ ವಿಚಾರ ಅಂದರೆ, ಸೋನುಗೌಡರನ್ನ ಅರೆಸ್ಟ್ ಮಾಡ್ತಾರೆ, ಏನೋ ಮಗು ದತ್ತು ತಗೊಂಡ್ರು ಸರಿ ಇಲ್ಲ, ಆ ಮಗುನ ಕರ್ಕೊಂಡು ರೀಲ್ಸ್ ಮಾಡ್ತಾ ಇದ್ದಾರೆ, ಆ ಮಗು ಜೊತೆ ಕುಂತ್ಕೊಂಡು ರೀಲ್ಸ್ ಮಾಡ್ತಾ ಇದ್ದಾರೆ ಅಂತ. ಅದೇನೋ ಉಲ್ಲಂಘನೆ ಆಗಿದೆಯಂತೆ, ಮಕ್ಕಳ ಉಲ್ಲಂಘನೆ ಆಗಿದೆಯಂತೆ. ಆ ಥರ ಯಾರೋ ಒಬ್ಬರು ಮೇಡಮ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಭಾಳ ಸ್ಟ್ರಾಂಗ್ ಆಗಿ ಕಂಪ್ಲೇಂಟ್ ಕೊಟ್ಟದ್ದಕ್ಕೆ ಇವತ್ತು ತಡ ಮಾಡದೇನೆ ಇವತ್ತು ಸೋನುಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ಬಹಳ ದೊಡ್ಡ ತಪ್ಪು ಆಗಿದೆ ಅನ್ನೋ ಅವ್ರಿಗೆ ನಮಗಂತೂ ಗೊತ್ತಿಲ್ಲ. ಅದು ಅವರಿಗೆ ಅದು ತಪ್ಪು ಕಾಣಿಸಿದೆಯಂತೆ, ಭಾಳ ತಪ್ಪು ಅಂತೆ. ಅದು ಮಕ್ಕಳ ಏನೋ ಉಲ್ಲಂಘನೆ ಅಂತದು, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆಯಂತೆ, ಭಾಳ ತಪ್ಪಾಗಿದೆಯಂತೆ, ಅದರಿಂದ ಆ ಥರ ಮಾಡಬಾರ್ದಂತೆ. ಅದನ್ನು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಭಾಳ ತಪ್ಪಾಗಿದೆ ಅನ್ನೋ ನಮಗೆ ಗೊತ್ತಿಲ್ಲ. ಆದರೆ ಅವರು ಮೇಡಮ್ ಅವರೇ, ದಯವಿಟ್ಟು ನಾನು ಕೂಡ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ನೀವು ಅದನ್ನು ನಾವಂತೂ ಗೊತ್ತಿಲ್ಲ, ನಮಗೆ ಅದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ. ಆದರೆ ಇವತ್ತು ಸಮಾಜದಲ್ಲಿ ಎಲ್ಲರೂ ಕೂಡ ಇವತ್ತು ಮಕ್ಕಳ ಜೊತೆಗೆ ರೀಲ್ಸ್ ಮಾಡ್ತಾ ಇದ್ದಾರೆ, ಸಣ್ಣ ಸಣ್ಣ ವಿಡಿಯೋಗಳು ಮಾಡ್ತಾ ಇದ್ದಾರೆ, ಕೆಲವರು ಅದ್ಭುತವಾದ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ, ಆದರೆ ಕೆಲವರು ಹುಚ್ಚಾಟ ಆಡ್ತಾ ಇದ್ದಾರೆ. ದಯವಿಟ್ಟು ಇವತ್ತು ನಮ್ಮ ಸಮಾಜದಲ್ಲಿ ಹೆಂಗಾಗಿದೆ ಅಂದರೆ, ಏನು ಮಾಡಿದರೂ ತಪ್ಪು, ಏನೇ ಮಾಡಿದರೂ ತಪ್ಪು ಅನ್ನೋ ಮಟ್ಟಕ್ಕೆ ಇವತ್ತು ನಾವು ಬೆಳೀತಾ ಇದ್ದೀವಿ. ನಾನಾವೇ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀವಿ ಅಂದರೆ ಕಲಿಗಾಲ ಅಂತ್ಯ ಅಂತ ಇವತ್ತು ನಾವು ಕಾಣ್ಬೋದು. ಇವತ್ತು ಏನೋ ನೋಡ್ತಾ ಇದೀವಲ್ಲ, ಹೆಂಗೆಂಗೆ ಆಡ್ತಾ ಇದ್ದೀವಿ, ಹೆಂಗೆಂಗೆ ಆಡ್ತಾ ಇದ್ದಾರೆ ಮನುಷ್ಯರುಗಳು, ಯಾವ್ಯಾವ ರೀತಿ ಇವತ್ತು ನಾವು ಜನಗಳು ಹೊಡೆದಾಡಿ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದಾರೆ ನೋಡ್ತಾ ಇದ್ದೀವಿ. ಅದರಿಂದ ಇಂಥ ಅನಾಹುತಗಳು ನಡೀತಾನೆ ಇರ್ತವೆ. ಅದರಿಂದ ನಾನು ಈ ಮೇಡಮ್ ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಅವರು ಸೋನುಗೌಡರು ಮಾಡಿರೋ ತಪ್ಪಾದರೆ ಒಪ್ಪಿಕೊಳ್ಳೋಣ, ಇದು ತಪ್ಪಂದ್ರೆ ತಪ್ಪೇ ಅದು. ಅದೇ ರೀತಿಲಿ ಇವತ್ತು ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಎಷ್ಟು ಜನಗಳಿಗೆ ಮೋಸ ಮಾಡಿದ್ದಾರೆ, ಯಾವ ರೀತಿ ಅಂದರೆ, ಕೆಲಸ ಕೊಡಿಸುತ್ತೇನೆ ನಾನು ಅಂತವರು, ನನಗೆ ಅವ್ರು ಗೊತ್ತು, ನನಗೆ ಇವ್ರು ಗೊತ್ತು, ನಾನು ಸೆಕ್ರೆಟರಿ ಆಗಿದ್ದೀನಿ ವಿಧಾನಸೌಧದಲ್ಲಿ, MS ಬಿಲ್ಡಿಂಗ್ ಅಲ್ಲಿ ನಾನು ಸೆಕ್ರೆಟರಿ ಆಗಿದ್ದೀನಿ, ನನ್ನ ಸರ್ಕಾರದವರೇ ನೇಮಿಸಿದ್ದಾರೆ ಅಂತ ಹೇಳಿಬಿಟ್ಟು ಬಡ ಜನರ ಹತ್ರ ಲಕ್ಷಾನುಗಟ್ಲೆ ದುಡ್ಡು ಇಸ್ಕೊಂಡು ಇವತ್ತು ಒಂದೊಂದು ಸ್ಟೇಷನ್ ಅಲ್ಲಿ ಎರಡೆರಡು FIR ಇದ್ರು ಕೂಡ ಇವತ್ತು ಅವರನ್ನು ಹುಡುಕಕ್ಕಾಗಿಲ್ಲ, ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಿಲ್ಲ. ಮತ್ತೆ ಇದು ತಪ್ಪಲ್ವಂಗಾರೆ, ಇದು ಒಳ್ಳೆ ಕೆಲಸನ, ಇದು ಬಹಳ ಅದ್ಭುತವಾದ ಕೆಲಸನ, ಇದು ಸಮಾಜಕ್ಕೆ ಮುಖಿಯನ ಕೆಲಸ ಹಂಗಾದ್ರೆ. ಆಮೇಲೆ ಅದರ ಜೊತೆಗೆ ಇನ್ನೊಬ್ಬ ಅಯೋಗ್ಯ V2 ಸೂರ್ಯ ಹೆಣ್ಣು ಮಕ್ಕಳಿಗೆ, ನಮ್ಮ ಕನ್ನಡದ ಹೆಣ್ಣು ಮಕ್ಕಳಿಗೆ ಯಾವ್ಯಾವ ರೀತಿ ಬೈತಾದಂದ್ರೆ, ಕೆಟ್ಟ ಕೆಟ್ಟ ಅಸಭ್ಯ ಪದಗಳನ್ನ ಬೈತಾದಾನೆ ಫೋನಿನಲ್ಲಿ, ಅವ್ರನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದು. ಆದರೆ ಅವ್ರ ಕಡೆಯಿಂದ ಏನಾರ ಒಂದು ಸಣ್ಣ ತಪ್ಪಾದಾಗೆ ಅವ್ರಿಗೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಫೋನಲ್ಲಿ ಬೈತಾನೆ, ರೋಡಲ್ಲಿ ಬೈತಾನೆ, ರೋಡಲ್ಲಿ ಕೆಟ್ಟ ಕಡೆದಾಗೆಲ್ಲ ಬೈತಾನೆ, ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡ್ತಾನೆ. ಇದು ಸರಿನೇ ಮೇಡಮ್, ಹಂಗಾದ್ರೆ ನಿಮ್ಮ ಪ್ರಕಾರ ಸೋನುಗೌಡ ಮಾಡಿದ್ದು ತಪ್ಪಾದ್ರೆ ಇದು ಕೂಡ ತಪ್ಪದು, ಇದು ಕೂಡ ತಪ್ಪಲ್ವಾ ಮೇಡಮ್ ಅವರೇ? ಇದಕ್ಕೂ ಕೂಡ ಎಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಅವ್ನು ಕೆಟ್ಟ ಕೆಟ್ಟ ರೋಡಲ್ಲಿ ನಿಲ್ಸ್ಕೊಂಡು ಬೈತಾನೆ, ಹೆಣ್ಣು ಅಂತ ಹೆಣ್ಣು ಇಂಥ ಹೆಣ್ಣು ಅಂಥವಳು ಇಂಥವಳು, ನಾಲ್ಕು ಜನ ಐದೈದು ಜನ ಗಂಡದಿರು ಈ ಥರ ಎಲ್ಲ, ಆ ಏನು ಕೆಟ್ಟದಾಗ ಬೈತಾನಲ್ಲ ಅವ್ರ ಜೊತೆಗೂ ಇವನು ಸಂಸಾರ ಮಾಡಿರ್ತಾನೆ. ಇವತ್ತು ಎಷ್ಟೊಂದು ಜನಕ್ಕೆ ಹೆಣ್ಣುಮಕ್ಕಳಿಗೆ ಮೋಸ ಮಾಡಿದ್ದಾನೆ, ಅನ್ಯಾಯ ಮಾಡಿದ್ದಾನೆ. ಇವತ್ತು ಅವನ ಮೇಲೆ ಯಾವುದು ಕೇಸ್ ಇಲ್ಲ, ಯಾವುದು ಕಂಪ್ಲೇಂಟ್ ಇಲ್ಲ. ಯಾಕಂದ್ರೆ ನಮ್ಮ ಕೆಲವು ಕನ್ನಡ ಹೆಣ್ಣು ಮಕ್ಕಳು ಮಾನ ಮರ್ಯಾದೆಗೆ ಹಂಚ್ಕೊಂತಾರೆ, ಬೀದಿಗೆ ಬರಲ್ಲ ಕೆಲವರು, ಇನ್ನು ಕೆಲವರು ಬರ್ತಾರೆ ನೋಡಿದೀವಿ, ಆ ಥರ ಕೆಲವರು ಹೆಣ್ಮಕ್ಳು ಬರಲ್ಲ ಮಾನ ಮರ್ಯಾದೆಗೆ ಹಂಚ್ಕೊಂತಾರೆ, ಇಲ್ಲಾಂದ್ರೆ ಸೊತೋಗ್ಬಿಡ್ತಾರೆ, ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಅಂತ ಜನ ನಮ್ಮ ಕನ್ನಡದ ಹೆಣ್ಮಕ್ಳಿದ್ದಾರೆ. ಇವನು ಅಯೋಗ್ಯ ತಮಿಳುನಾಡಿನಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಜನಗಳಿಗೆ, ಕನ್ನಡದ ಹೆಣ್ಣು ಮಕ್ಕಳಿಗೆ ಮೋಸ ಮಾಡ್ತಾ ಇದ್ದಾನೆ, ಅನ್ಯಾಯ ಮಾಡ್ತಾ ಇದ್ದಾನೆ. ಆದರೂ ಕೆಲವರು ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟಿಲ್ಲ ಇವನ ಮೇಲೆ, ಯಾಕಂದ್ರೆ ಅವನ ಹತ್ರ ಏನೇನು ಕೊಟ್ಟಿದಾರೋ ಏನೇನು ತೋರಿಸಿದಾರೋ ನಮಗೆ ಗೊತ್ತಿಲ್ಲ. ಗೊತ್ತಾಯ್ತಾ? ಇಷ್ಟೆಲ್ಲ ನಡೀತಾ ಇದ್ರು ಎಲ್ಲ ನೋಡ್ಕೊಂಡು ನಮ್ಮ ಏನು ಕನ್ನಡ ಹಂಗೆ ಹಿಂಗೆ ಎಲ್ಲ ಹೋರಾಟಗಾರರು ಸುಮ್ಮನೆ ಕುಂತ್ಕೊಂಡಿದ್ದಾರೆ. ಇವತ್ತು ಯೂಟ್ಯೂಬಲ್ಲಿ ಬರ್ತಾ ಇದೆ ಅವನು ಮಾತಾಡಿರೋ ಮಾತುಗಳು, ಅವನು ವಲ್ಸ್ ವಲ್ಸ್ ಮಾತಾಡಿರೋವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಯೂಟ್ಯೂಬಲ್ಲಿ ಬರ್ತಾ ಇದೆ. ಆದರೂ ಕೂಡ ಕೇಳಿಸ್ಕೊಂಡು ನಮ್ಮ ಕನ್ನಡಿಗರು ಸುಮ್ಮನೆ ಇದ್ದಾರೆ, ಆದರೆ ನಮ್ಮ ಕನ್ನಡಿಗರ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡ್ತಾ ಇದ್ದಾನೆ. ಅದೇ ರೀತಿ ಮೇಡಮ್ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಈ ಸೋನುಗೌಡ ಮೇಲೆ ಯಾವ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದರೋ ಇವ್ರ ಮೇಲೆ ಕೂಡ ನೀವೇ ಕೂಡ ಸ್ವಯಂ ಪ್ರೇರಿತವಾಗಿ. ಇವರು ನೋಡಿ, ಆ ಹುಡುಗಿ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ, ಮತ್ತೆ ಅವ್ರ ಹುಡುಗಿಯವರು ಮನೆಯವರು ಕಂಪ್ಲೇಂಟ್ ಕೊಟ್ಟಿಲ್ಲ. ನೀವು ಯಾರ ಮೂರನೇ ವ್ಯಕ್ತಿ, ನೀವೇನೋ ದೊಡ್ಡ ಆಫೀಸರ್ ಅಂತೆ, ದಯವಿಟ್ಟು ನಿಮ್ಗೆ ಒಳ್ಳೇದಾಗ್ಲಿ, ಇದೇ ತರ ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಕೆಲಸ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಮತ್ತೆ ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಎಷ್ಟೋ ಜನಕ್ಕೆ ಲಕ್ಷ ಲಕ್ಷ ದುಡ್ಡಿಸ್ಕೊಂಡು ಸರ್ಕಾರಿ ಕೆಲಸ ಕೊಡಿಸ್ತೇನೆ ಅಂತ ಹೇಳ್ಬಿಟ್ಟು ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಇವ್ರನ್ನ ಅರೆಸ್ಟ್ ಮಾಡೋಕ್ಕಾಗಿಲ್ಲ. ಬಸವೇಶ್ವರನಗರದಲ್ಲಿ FIR ಆಗಿದೆ, ಕಾಮಾಕ್ಷಿ ಪಳ್ಳದಲ್ಲಿ FIR ಆಗಿದೆ, ಜಯನಗರದಲ್ಲಿ FIR ಆಗಿದೆ, ಜ್ಞಾನಭಾರತಿ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. ಅರೆಸ್ಟ್ ಮಾಡಿಲ್ಲ, ಅರೆಸ್ಟ್ ಮಾಡಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಎಲ್ಲ ಗೊತ್ತಿದೆ. ಪೊಲೀಸ್ನವ್ರು ಹೇಳ್ತಾರೆ ಸಿಗ್ತಾ ಇಲ್ಲ, ಅಪ್ಟೆಂಡಿಂಗ್ ಆಗಿದ್ದಾರೆ, ಅವ್ರು ಎಲ್ಲಿ ಹೋಗಿದಾರೆ ಗೊತ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ದಿನ ಒಂದು ವಿಡಿಯೋ ಮಾಡ್ತಾರೆ, ದಿನ ಒಂದು ಪೋಸ್ಟ್ ಹಾಕ್ತಾರೆ ಯೂಟ್ಯೂಬಲ್ಲಿ, ವಿಡಿಯೋ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ವಿಡಿಯೋ ಮಾಡ್ತಾರೆ. ಎಲ್ಲ ಇಲ್ಲೇ ಇದ್ದಾರೆ, ಅವರು ಎಲ್ಲಿ ಹೋಗಿಲ್ಲ.
ಏನು ಯಾವ್ದಾರ ಗುಹೆ ಒಳಗೆ ಹೋಗಿ ಹೇಗೇನು ಇದು ಒಕ್ಕಂಡಿಲ್ಲ ಇಲ್ಲೇ ಇದಾರೆ ಆದ್ರೆ ಹಿಡಿಯಕ್ ಆಗ್ತಾ ಇಲ್ಲ ಅಂದರೆ ಕಾನೂನು ಒಬ್ರಿಗೊಂದಿದೆಯಾ, ಕಾನೂನು ಅವ್ರಿಗೊಂದಿದೆಯಾ? ಇವ್ರು ಎಷ್ಟು ಮಟ್ಟಕ್ಕೆ ಇವ್ರಿಗೆ ಸಪೋರ್ಟ್ ಇರ್ಬೋದು, ಎಷ್ಟು ರಾಜಕಾರಣಿಗಳು ಸಪೋರ್ಟ್ ಇರ್ಬೋದು, ಎಷ್ಟು ಪೊಲೀಸ್ನವ್ರು ಸಪೋರ್ಟ್ ಇರ್ಬೋದು ಇವರಿಗೆ? ಇದನ್ನ ಜಾಸ್ತಿ ಮಾತಾಡಿದ್ರೆ ನನ್ನನ್ನು ಕೂಡ ಒದ್ದು ಒಳಗೆ ಹಾಕುವಷ್ಟು ಕೆಪಾಸಿಟಿ ಅವ್ರಿಗಿದೆ. ಯಾಕಂದ್ರೆ ಅವೆಲ್ಲ ಎದುರಿಸಿದಾರೆ ಆತರ, ಅದಕ್ಕೂ ಕೂಡ ನನ್ನನ್ನು ಒದ್ದು ಒಳಗೆ ಹಾಕ್ಬೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಆದ್ರೆ ನಮಗೂ ಗೊತ್ತಿದೆ ಕಾನೂನು ಏನನ್ನೋದು, ಅದನ್ನ ಪ್ರಶ್ನೆ ಮಾಡೋ ಕೆಪಾಸಿಟಿ ನಮಗಿದೆ, ಅದರಿಂದ ನಾವು ಮಾತಾಡ್ತಾ ಇದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅನ್ಯಾಯ ಅಂದ್ರೆ ಅನ್ಯಾಯನೇ, ಮೋಸ ಅಂದ್ರೆ ಮೋಸನೇ. ಇವರು ಕೂಡ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಮೇಡಮ್ ಅರೆ, ಸೋನುಗೌಡರ ಮೇಲೆ ಯಾವ ರೀತಿ ಕಂಪ್ಲೇಂಟ್ ಕೊಟ್ಟರೋ ಇವ್ರ ಮೇಲೂ ಕೂಡ ಸ್ವಯಂ ಪ್ರೇರಿತವಾಗಿ ನೀವು ದಯವಿಟ್ಟು ಕಂಪ್ಲೇಂಟ್ ಕೊಡಿ. ಯಾಕಂದ್ರೆ ನಾನು ಕೇಳ್ಕೊಂತಿರೋದು ಬಡವರ ಪರ ಕೇಳ್ಕೊಂತಿದ್ದೀನಿ, ನನ್ನ ಸ್ವಾರ್ಥಕ್ಕೋಸ್ಕರ ಇದರಲ್ಲಿ ನಂದು ಏನಿಲ್ಲ ಇದರಲ್ಲಿ, ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಜೀವನಕ್ಕೋಸ್ಕರ ನಾನು ಕೇಳ್ಕೊಂತ ಇಲ್ಲ. ಎಷ್ಟೋ ಜನ ಬಡವರು ಇವತ್ತು ಸಾಯ ಪರಿಸ್ಥಿತಿ ಬಂದಿದ್ದಾರೆ, ಏನೋ ಒಂದು ಸರ್ಕಾರಿ ಕೆಲಸ ಸಿಗುತ್ತೆ ಅಂತ ಒಂದು ಆಸೆಯಿಂದ ಇವ್ರಿಗೆ ದುಡ್ಡು ಕೊಟ್ಟಿದ್ದಾರೆ. ಇವತ್ತು ದುಡ್ಡು ಇಲ್ಲ, ಕೆಲಸನೂ ಇಲ್ಲ, ಇವತ್ತು ದುಡ್ಡು ವಾಪಸ್ ಕೊಡಮ್ಮ ಕೆಲಸ ಇಲ್ವಲ್ಲ ಅನ್ನೋದಕ್ಕೆ ಇವತ್ತು ಅವ್ರನ್ನ ಬೆದರಿಸ್ತಾ ಇದ್ದಾರೆ. ಅವ್ರ ಮೇಲೇನೆ ಮತ್ತೆ ಕೆಲವೆಲ್ಲ ವಿಡಿಯೋಗಳು ಕೆಟ್ಟ ಕೆಟ್ಟದಾಗೆಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ದಿನ ಒಂದು ಅಪ್ಲೋಡ್ ಮಾಡ್ತಾ ಇದ್ದಾರೆ, ಇವರೇ ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಮೇಡಮ್ ಅರೆ, ನಿಮಗೆ ಒಳ್ಳೇದಾಗ್ಲಿ, ಇನ್ನೂ ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.